ಈಗಾಗಲೇ ವಿ ಸೋಮಣ್ಣ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಾರಾ ಇರಲ್ವಾ, ಯಾಕೋ ಪಕ್ಷದಲ್ಲಿ ಮುನಿಸ್ಕೊಂಡಿದ್ದಾರೆ, ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ ಅನ್ನುವ ಮಾತುಗಳಿಗೆ ಬಹಳ ರೆಕ್ಕೆಪುಕ್ಕೆಗಳು ಕೂಡ ಇದ್ವು. ಅವರು ಪಕ್ಷ ತೊರೆದ್ಬಿಡ್ತಾರೆ ಅನ್ನೋ ವದಂತಿ ಕೂಡ ಇತ್ತು. ಈಗ ಆ ವದಂತಿಗೆ ತೆರೆ ಬೀಳುತ್ತಾ ಅಂತ ನೋಡುವಂಥ ಸಮಯ. ಕಾರಣ, ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಅವರನ್ನು ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅಂತ ಕಸರತ್ತು ನಡೀತಾ ಇದೆ ಅನ್ನೋದು ಸದ್ಯದ ಸಮಾಚಾರ. ಸಚಿವ ವಿ ಸೋಮಣ್ಣ ಪಕ್ಷ ತೊರೆಯುತ್ತಾರೆಂಬ ವದಂತಿಗೆ ಬೀಳುತ್ತಾ ತೆರೆ. ಬಂಡಾಯ ಶಮನಕ್ಕೆ ಸಿಎಂ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಸ್ಟರ್ ಪ್ಲಾನ್ ಮಾಡದಂಗೆ ಕಾಣ್ತಾ ಇದೆ. ವಿ ಸೋಮಣ್ಣ ಜೊತೆಗೆ ಸಂಧಾನ ಸಭೆ ನಡೆಸಿದ್ದಾರೆ ಉಭಯ ನಾಯಕರು. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಉಪಾಹಾರ ನೆಪದಲ್ಲಿ ಈ ಒಂದು ಸಂಧಾನ ನಡೆದಿದೆ. ಆದರೆ ಯಶಸ್ವಿ ಆಗಿದೆಯಾ ಯಶಸ್ವಿ ಆಗಿಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬರೋಬ್ಬರಿ ಒಂದು ಗಂಟೆ ಕಾಲ ವಸತಿ ಸಚಿವ ವಿ ಸೋಮಣ್ಣ ಅವರ ಜೊತೆ ಮೀಟಿಂಗ್ ಮಾಡಲಾಗಿದೆ. ವಸತಿ ಸಚಿವರನ್ನು ಮನವೊಲಿಸುವಲ್ಲಿ ಕೇಂದ್ರ ಸಚಿವ ಜೋಶಿ ಸಕ್ಸಸ್ ಕಾಣ್ತಾರಾ, ಪ್ರಹ್ಲಾದ್ ಜೋಶಿ ಅವರು ಯಶಸ್ಸನ್ನು ಕಾಣ್ತಾರಾ? ನಿನ್ನೆ ನಡೆದ IIT ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವಿ ಸೋಮಣ್ಣ ಅವರು ಬಂದಿದ್ದರು. ಆ ವೇಳೆ ನೇರವಾಗಿ ಹುಬ್ಬಳ್ಳಿಗೆ ಕರೆದುಕೊಂಡು ಬಂದು ಸೋಮಣ್ಣ ಜೊತೆ ಸಭೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ನಿಮ್ಮ ಪವರ್ ಟಿವಿಗೆ. ಓಕೆ, ಇನ್ನು ಇದೇ ಸುದ್ದಿಗೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್. ಸಚಿವ ವಿ ಸೋಮಣ್ಣ ಪಕ್ಷ ಬಿಡೋದಿಲ್ಲ ರೀ, ನಮ್ಮೊಂದಿಗೆ ಇರ್ತಾರೆ. ಆದರೆ ಇದನ್ನು ಸೋಮಣ್ಣ ಅವರು ಹೇಳಿಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಅವರೆಲ್ಲೂ ಹೋಗಲ್ಲ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಪಕ್ಷದಲ್ಲೇ ಇರ್ತಾರೆ, ಅವ್ರು ಯಾಕ್ರಿ ಹೋಗಬೇಕು ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ. ನಿನ್ನೆ ಹುಬ್ಬಳ್ಳಿಯಲ್ಲಿ ಯಾವುದೇ ರೀತಿಯಾದಂಥ ಮಾತುಕತೆ ನಡೆದಿಲ್ಲ. ನಮ್ಮ ಅವರ ಭೇಟಿ ಕೇವಲ ಔಪಚಾರಿಕ. ಓಕೆ, ಅನೌಪಚಾರಿಕ ಅಂತ ಯಾರಾದರೂ ಹೇಳ್ತಾರಾ? ಔಪಚಾರಿಕ ಅಂತಲೇ ಹೇಳ್ತಾರೆ. ಸೋಮಣ್ಣ ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಯೇ ಇರ್ತಾರೆ. ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೊಟ್ಟಂಥ ಹೇಳಿಕೆ. ಓಕೆ, ಈಗ ವಿ ಸೋಮಣ್ಣ ಅವರು ಯಾಕೆ ಪಕ್ಷ ಬಿಡಬೇಕು, ವಿ ಸೋಮಣ್ಣ ಅವರಿಗೆ ಆದಂಥ ಮುನಿಸೇನು, ವಿ ಸೋಮಣ್ಣ ಅವರ ಮನಸ್ಸಿಗೆ ಆದಂಥ ಘಾಸಿ ಏನು, ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಈಗೇನು ಹೇಳ್ತಿದ್ದಾರೆ, ಯಾಕೆ ಅವರನ್ನು ಕೇಂದ್ರೀಕರಿಸಿ ಭೇಟಿಯಾದರು ಚುನಾವಣೆ ಸಂದರ್ಭದಲ್ಲಿ? ಈ ರೀತಿಯಾದಂಥ ಪಕ್ಷಾಂತರ ಪರ್ವಕ್ಕೆ ರೆಕ್ಕೆ ಪುಕ್ಕಗಳು ಬರೋದು ಸಹಜ. ಒಳ್ಳೆ ಡಿಮ್ಯಾಂಡ್ ಸಿಕ್ಕರೆ, ಆಫರ್ ಸಿಕ್ಕರೆ, ಬೇಡಿಕೆ ಇದ್ದರೆ ಆ ಅಪಾರ್ಚುನಿಟಿನ ಹೇಗೆ ನಾವು ಗ್ರ್ಯಾಬ್ ಮಾಡ್ಕೊಳ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು. ಇಂಥ ಸಂದರ್ಭದಲ್ಲಿ BJP ಸೇರ್ಪಡೆ ಆಗುವಾಗ ಕಾಂಗ್ರೆಸ್ನಲ್ಲಿದ್ದಂಥ ವಿ ಸೋಮಣ್ಣ ಅವರು ಪಕ್ಷ ಸೇರ್ಪಡೆ ಸಂದರ್ಭದಲ್ಲಿ ಹೇಳಿದರು, ಸೋನಿಯಾ ಗಾಂಧಿ ಅವ್ರಿಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ ರೀ, ನಮ್ಮನ್ನು ಬಹಳ ಕೀಳಾಗಿ ನೋಡ್ತಾರೆ, ಹೀನಾಯವಾಗಿ ನೋಡ್ತಾರೆ ಅನ್ನುವ ಮಾತುಗಳನ್ನು ಹೇಳಿದರು. ಹಾಗಾಗಿ ಪಕ್ಷದಲ್ಲಿ ನಂಗೆ ಮರ್ಯಾದೆ ಇಲ್ಲ, ಮನ್ನಣೆ ಇಲ್ಲ ಅಂಥೇಳಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾದರು. ತದನಂತರ ಅವರು ಗೆದ್ದು ಬಂದರು, ಜನ ಅಲ್ಲಿ ಅವರನ್ನು ಆಯ್ಕೆ ಮಾಡಿದರು, ಅದು ಬೇರೆ ಪ್ರಶ್ನೆ. ಆದರೆ ಈಗ ಮತ್ತೆ ಸದ್ಯಕ್ಕೆ ಅವರನ್ನು ಎಲ್ಲೋ ಮೂಲೆ ಗುಂಪು ಮಾಡ್ತಾ ಇದ್ದಾರೆ, ಸೈಡ್ಲೈನ್ ಮಾಡ್ತಾ ಇದ್ದಾರೆ. ಒಬ್ಬ ಹಿರಿಯ ರೀ, ಹಿರಿಯ ಸಚಿವ, ಸೀನಿಯರ್ ಇದ್ದೀನಿ, ನನಗೆ ಸಿಗಬೇಕಾದಂಥ ಒಂದು ಮನ್ನಣೆ ಸಿಗ್ತಾ ಇಲ್ಲ, ಸೈಡ್ಲೈನ್ ಮಾಡ್ತಾ ಇದ್ದಾರೆ, ಲಿಂಗಾಯತರನ್ನು ಯಾಕೋ ದೂರ ಮಾಡ್ತಿದ್ದಾರೆ ಅನ್ನುವ ಒಂದು ಮುನಿಸು ಇತ್ತು ಅನ್ನೋದು ಮೇಲ್ನೋಟಕ್ಕೆ ಸಿಕ್ಕಂಥ ಒಂದು ನೆಪ. ಹಾಗಾಗಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಬಿಡಬಹುದು ಅನ್ನುವ ಒಂದಷ್ಟು ಕಸರತ್ತುಗಳು ನಡೆದಿದ್ದು ಕೂಡ ನಿಜವೇ, ಅದಿಲ್ಲ ಅಂತಲ್ಲ. ಈಗ ಅವರನ್ನು ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ದಿಟ. ಹಾಗಾಗಿ ಈ ಒಂದು ಸಮಾಲೋಚನೆ ಬಹಳ ಗಾಂಭೀರ್ಯತೆಯನ್ನು ಪಡೆದುಕೊಂಡಿದೆ. ಓಕೆ, ಇನ್ನು ನೆಕ್ಸ್ಟ್ ನ್ಯೂಸ್ ನಾವು ನೋಡೋಣ.